ಮಹಿಳೆಯರು ಗಂಡಸರನ್ನೇ ಅವಲಂಬಿಸುವ ಕಾಲಘಟ್ಟವೊಂದಿತ್ತು. ಆದರೆ ಇಂದು ಮಹಿಳೆಯರು ಆರ್ಥಿಕ ಸ್ವಾವಲಂಬಿಗಳಾಗಿದ್ದು ಸ್ವಸಹಾಯ ಗುಂಪು ಚಟುವಟಿಕೆಗಳಿಂದ ಮಹಿಳಾ ಸಬಲೀಕರಣ ಸಾಧ್ಯವಾಗಿದೆ ಎಂದು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಹೇಳಿದರು. ಉಳ್ಳಾಲ ತಾಲೂಕಿನ ದೇರಳಕಟ್ಟೆಯ ನಿತ್ಯಾನಂದ ಕಾಂಪ್ಲೆಕ್ಸ್ನಲ್ಲಿ ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಇದರ ನೂತನ ತೊಕ್ಕೊಟ್ಟು ದೇರಳಕಟ್ಟೆ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಆಶೀರ್ವಚನ ನೀಡಿದರು. ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪರು ಕಟ್ಟಿ ಬೆಳೆಸಿದ ಬ್ಯಾಂಕ್ ಹಲವರಿಗೆ ದಾರಿದೀಪವಾಗಿದೆ. ಜೀವನದ ಬದ್ಧತೆಗೆ ಸಿಕ್ಕಿರುವ ಶಕ್ತಿ ಕೇಂದ್ರವಾಗಿ ಬ್ಯಾಂಕ್ ಹೊರಹೊಮ್ಮಿದೆ. ಅಮ್ಮೆಂಬಳ ಬಾಳಪ್ಪರ ಸರಳತೆ, ನಿರಾಡಂಬರದ ಜೀವನ, ಅವರ ತತ್ವ ಸಿದ್ಧಾಂತವನ್ನು ಮಕ್ಕಳಿಗೆ ತಿಳಿಸಿಕೊಡುವ ಕಾರ್ಯ ಆಗಬೇಕಾಗಿದೆ ಎಂದರು. ಅಮ್ಮೆಂಬಳ ಬಾಳಪ್ಪ ಮತ್ತು ಓಯ್ಯನವರ ಆ ಕಾಲದಲ್ಲಿ ಒಬ್ಬ ಜನಸಾಮಾನ್ಯನಿಗೆ ಬ್ಯಾಂಕಿನಿಂದ ಸಾಲ ಪಡೆಯುವುದಂತೂ ಭಾಳ ಕಷ್ಟದ ದಿವಸ. ಆ ಕಾಲದಲ್ಲಿ ಜನಸಾಮಾನ್ಯರ ಬದುಕಿಗೆ ಆರ್ಥಿಕ ಸಮೃದ್ಧಿ ಆಗಬೇಕು, ಆ ಸುದೃಢವಾದಂಥ ಸಮಾಜಕ್ಕೆ ಆರ್ಥಿಕ ಅಭಿವೃದ್ಧಿ ಸಹಕಾರಿ ತತ್ವದಲ್ಲಿ ಬೆಳಗಬೇಕು ಅನ್ನುವಂಥ ಸದುದ್ದೇಶದಿಂದ ನಮಗೆಲ್ಲ ಪೂಜ್ಯರು ಆದರಣೀಯರಾಗಿರ್ತಕ್ಕಂಥ ಅಮ್ಮೆಂಬಳ ಬಾಳಪ್ಪರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಈ ದೇಶದ ಪ್ರತಿಷ್ಠಿತವಾದಂಥ ಸಮಾಜದಲ್ಲಿ ಜನಸಾಮಾನ್ಯರ ಬದುಕಿಗೂ ಸಹಕಾರಿ ತತ್ವದ ಸಿಂಚನವನ್ನು ಆರ್ಥಿಕ ಸಮೃದ್ಧಿಯ ಮೂಲಕ ಸಾದರಪಡಿಸಿ 16ನೇ ಶಾಖೆ ಇವತ್ತು ಇಲ್ಲಿ ಬೆಳಗ್ತಾ ಇದೆ. ನಾವೆಲ್ಲ ಯೋಚನೆ ಮಾಡಬೇಕು, ಅಮ್ಮೆಂಬಳ ಬಾಳಪ್ಪರು ಆ ಕಾಲದ ಕಷ್ಟದ ದಿವಸದಲ್ಲಿ ಜನಸಾಮಾನ್ಯರಿಗೆ ಕೂಡ ವಿದ್ಯೆಗೆ ವಂಚಿತರಾಗಿರ್ತಕ್ಕಂಥ ಎಷ್ಟೋ ಸಂಸಾರಗಳು ಆ ಕಾಲದಲ್ಲಿ ವಿದ್ಯೆ ವಂಚಿತ ಪರಿಸ್ಥಿತಿಯಲ್ಲಿ ಕೂಡ ಅಂಥವರಿಗೂ ಒಂದು ಉದ್ಯಮವನ್ನು, ವ್ಯವಹಾರವನ್ನು, ವೃತ್ತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಹಕಾರಿ ಮನೋಭಾವ ಬೆಳಗಬೇಕು, ಆ ಸಹಕಾರಿ ತತ್ವದ ಜೊತೆಯಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಬಲಾಢ್ಯಗೊಳಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಪೂಜ್ಯರು ಆದರಣೀಯರಾಗಿರತಕ್ಕಂಥ ಅಮ್ಮೆಂಬಳ ಬಾಳಪ್ಪರು ಸುದೀರ್ಘವಾದಂಥ ಈ ಒಂದು ತಪಸ್ಸು ಇವತ್ತು 16ನೇ ಶಾಖೆಯಲ್ಲಿ ಸಹಕಾರಿಗೊಳ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನೂತನ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿ, ಜನರಿಗೆ ಈ ಬ್ಯಾಂಕಿನ ಮೇಲೆ ಅಪಾರವಾದ ಪ್ರೀತಿ ಇರುವುದು ಈ ಕಾರ್ಯಕ್ರಮದ ಮೂಲಕ ಸಾಬೀತಾಗಿದೆ. ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಅತ್ಯುತ್ತಮವಾದ ಸೇವೆಯಿಂದ ಇಂದು ಬ್ಯಾಂಕ್ 16 ಶಾಖೆಗಳನ್ನು ತೆರೆದು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಪ್ರಧಾನಿ ಮೋದಿಯವರ ಫಸಲ್ ಭೀಮಾ ಯೋಜನೆ ಸೇರಿದಂತೆ ಕೇಂದ್ರದ ಹಲವಾರು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯ ನಡೆಸುತ್ತಿರುವುದು ಅಭಿನಂದನೀಯ ಎಂದರು. ಸಮಾಜ ಸೇವಾ ಸಹಕಾರಿ ಸಂಘ 14ನೇ ಶಾಖೆ ಉದ್ಘಾಟನೆಗೆ ಈತು ಮಲ್ಲ ಸಭೆಟಿ ಇಲ್ಲಿ ಬರಡು ನನ್ನ ಐತಮಿತ್ತ ಪ್ರೀತಿಯುಂಡು, ನೆತ್ತಮಿತ್ತ ಪ್ರೀತಿಯುಂಡು, ನೆತ್ತಮಿತ್ತ ಪ್ರೀತಿ ಇದ್ದ ಈತು ಮಲ್ಲ ಸಭೆ ಬರೆಯಲು ಸಾಧ್ಯನೇ ಇಚ್ಚಿ ರಡ್ನೆ ದೀಪ ಪ್ರಜ್ವಲನೆ ಮಂತಿನಿ ದೀಪ ಪ್ರಜ್ವಲನೆಗೆ ಆ ದೀಪದ ಎಣ್ಣೆ ಬಾಡ್ದೆ ಏತು ಬಾಡ್ದೆ ಬಣ್ಣ ಐಟು ಏತು ಜಾಗವನ್ನು ಆತು ದೀಪದ ಎಣ್ಣೆ ದಿಂಜಾದೇರಿಗೆ ಆ ದೀಪ ಪ್ರಜ್ವಲನ ಅನಗ ಆತು ಆ ಬತ್ತಿ ಎಂಚ ಪ್ರಜ್ವಲನ ಅಂದ್ರೆ ನಿಗಳು ಕಣ್ಣಾರೆತ್ತು ಅಂಚನೆ ಈ ಸಮಾಜ ಸೇವಾ ಸಹಕಾರಿ ಸಂಘಲ ಉತ್ತರೋತ್ತರ ಅಭಿವೃದ್ಧಿಯಾದ ಲಕ್ಷಾಂತರ ಸದಸ್ಯರನ್ನು ಪಡೆದು ಆಯ್ತ ಒಟ್ಟಿಗೆ ಬಾಕಿ ದಕ್ಕಳಿಗೆ ಮಾದರಿ ಅಪ್ಪನ ರೀತಿ ಒಂದು ಸಹಕಾರಿ ಸಂಘ ಎಂಚ ಬೇಲೆ ಮಾಡ್ಕೊಂಡು ಬಂದದನ್ನು ಸಮಾಜ ಸೇವಾ ಸಂಘರು ತೂಡು ಬಂದ್ಬಣ ಪಾತ್ರ ಬರೋರು ಯಾನ್ ಪಂಡೆ ಕಾಸನೆ ಆಸದಿದ್ ಕಾಸನೇ ಮಲ್ಲೆ ಮಾಡ್ಕೊಂಡು ಬಂದ್ಬಣ ಹಾಕ್ಲೇನ ಬಯಕೆ ಅತ್ತೆ ಈ ಸಮಾಜವ್ರು ಇತ್ತು ನಂಚಿನ ಆ ಸದಸ್ಯರನ್ನ ಜೋಕುಳು ಹೈಯರ್ ಎಜುಕೇಷನ್ ಗೊಂಜಲಿ ಹೆಂಚಿನ ಮಾತ ವ್ಯವಸ್ಥೆ ಸ್ಕಾಲರ್ಶಿಪ್ ಬೇತೆ ವ್ಯವಸ್ಥೆ ನಾ ವಿದ್ಯಾ ಸಾಲನ ಅಯ್ನ ಮಾತಾ ವ್ಯವಸ್ಥೆ ಮಂದೊಂದುಳ್ಳರಿ ಏರಾಣಲ ಸೌಖ್ಯದ ಅಂತ ಇತ್ತು ನಕ್ಲಿಗೆ ಬೇತೆ ಬೇತೆ ವ್ಯವಸ್ಥೆ ಐತೋಟಿಗೆ ಬೇತೆ ಬೇತೆ ಗುರುತಿಸುವ ನಂಜಿನ ವ್ಯವಸ್ಥೆ ಈ ಸೇವಾ ಸಹಕಾರಿ ಬ್ಯಾಂಕ್ ಸಮಾಜರು ಎಂಚೆಂಜಿನ ಬೇಲೆ ಮಾಡ್ಬಿಡ ಪನ್ನೊಂದು ಪೌಂಡ್ ಅರ್ಧ ಗಂಟೆ ತಾಗ್ಯಾರ ಅರ್ಧ ಗಂಟೆ ತಾಗ. ಸಂಘದ ಅಧ್ಯಕ್ಷ ಸುರೇಶ್ ಕುಲಾಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಬೆಳ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಜಿಯಾ ಅವರು ಗಣಕಯಂತ್ರ ಉದ್ಘಾಟಿಸಿದ್ರು. ಭದ್ರತಾ ಕೊಠಡಿಯನ್ನು ಗ್ರಾಮ ಪಂಚಾಯತ್ನ ಸದಸ್ಯೆ ರಮ್ಲತ್ ಉದ್ಘಾಟಿಸಿದ್ರು. ಕುಂಬೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಕೊಲ್ಯ ಇದರ ಅಧ್ಯಕ್ಷ ಗೋಪಾಲ ಕಣ್ವತೀರ್ಥ ಠೇವಣಿ ಪತ್ರ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ರು.
ಬತ್ತಿನ ಸ್ವಸಹಾಯ ಗುಂಪುಗೂ ಎಂಗ್ಲೇ ಭಾರಿ ಅಭಿನಂದನೆ ಕೊರಡು ಪಣ್ಣ ಅಕಲ ದೂರ ಬದದ ಎಂಗ್ಲ ಬ್ಯಾಂಕ್ಗೆ ನೆನಾತ್ ಒಂಜಿ ಸಹಕಾರ ಪ್ರೋತ್ಸಾಹ ಕೊರಪಣಂಚಿನ ಸ್ವಸಹಾಯ ಗುಂಪುಗೂ ಎಂಗ್ಲ ಬ್ಯಾಂಕ್ದ ಪರವಾದ ಅಭಿನಂದನೆ ಕೊರದು ಇನ್ನೀ ಬತ್ತಿನ ಗ್ರಾಹಕರೇ ಎಂಗ್ಲ ಬ್ಯಾಂಕ್ದ ನೆನಾತ್ ಏಳಿಗೆಯನ್ನು ತೂಗೋಡು ಪಣ್ಣದು ಇನ್ನೀ ಎಂಗ್ ಇನ್ನು ಬತ್ತಿನ ಕಾರ್ಯಕ್ರಮ ಅಭಿನಂದನೆ ಕೊರದು. ಮುಖ್ಯ ಅತಿಥಿಯಾಗಿ ದೇಳಕಟ್ಟೆಯ ರತ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿದರು. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇಳಕಟ್ಟೆ ಆಡಳಿತ ಮೊಕ್ತೇಸರ ಚಂದ್ರಹಾಸ್ ಅಡ್ಯಂತಾಯ, ಕಂಪ ದೈವದ ಮೂಲ್ಯಣ್ಣ ಕೆ ಬಾಲಕೃಷ್ಣ ಸಾಲ್ಯಾನ್, ಬೆಳ್ಮ ಗ್ರಾಮ ಪಂಚಾಯತ್ನ ಸದಸ್ಯ ಇಕ್ಬಾಲ್ ಎಚ್ಆರ್, ಉದ್ಯಮಿ ರವಿರಾಜ್ ಶೆಟ್ಟಿ, ಕಟ್ಟಡ ಮಾಲಕಿ ವೀಣಾ ಉಪಸ್ಥಿತರಿದ್ದರು. ನಿರ್ದೇಶಕರಾದ ವಿಶ್ವನಾಥ್ ಕೆಬಿ, ರಮೇಶ್ ಸಾಲ್ಯಾನ್, ಅರುಣ್ ಕುಮಾರ್, ಜನಾರ್ದನ ಬೊಂಟಾಲ, ಎಂ ವಾಮನ ಟೈಲರ್, ಬಿ ರಮೇಶ್ ಸಾಲ್ಯಾನ್, ಸುರೇಶ್ ಎನ್, ವಿ ವಿಜಯಕುಮಾರ್, ಜಗನ್ನಿವಾಸಗೌಡ, ಎಂ ಕೆ ಗಣೇಶ್ ಸಮಗಾರ, ಜಯಂತಿ ವಿದ್ಯಾ, ಶಾಖಾ ವ್ಯವಸ್ಥಾಪಕಿ ನಳಿನಿ ಹಾಜರಿದ್ದರು. ಉಪಾಧ್ಯಕ್ಷ ಪದ್ಮನಾಭ ವಿ ಸ್ವಾಗತಿಸಿದರು. ಪ್ರಧಾನ ವ್ಯವಸ್ಥಾಪಕ ಭೋಜಮೂಲ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಮೋಹನ್ ಎಂ ಕೆ ಪಟ್ಟಿ ವಾಚಿಸಿದರು. ಸತೀಶ್ ಪಲ್ಲಮಚಲು ವಂದಿಸಿದರು. ಶಿವರಾಮ ಮರ್ತಾಜೆ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಗೆ ಅನಾರೋಗ್ಯ ಪೀಡಿತರಿಗೆ ಧನಸಹಾಯ ನೀಡಲಾಯಿತು. ಅಮೂಲ್ಯ ಸ್ವಸಹಾಯ ಗುಂಪುಗಳನ್ನು ಗೌರವಿಸಲಾಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.